ಶೌರ್ಯನಿಗೆ ಜನ್ಮ ಕೊಟ್ಟ ಒಡೆಯರ್ ದಂಪತಿ. ಗೂಗ್ಲಿ ಸಿನಿಮಾ ಖ್ಯಾತಿಯ ಫೇಮಸ್ ಡೈರೆಕ್ಟರ್ ಪವನ್ ಒಡೆಯರ್ ದಂಪತಿಗೆ ಮುದ್ದಾದ ಗಂಡು ಮಗು ಜನಿಸಿದ್ದು ವರ್ಷದ ಕೊನೆಯ ದಿನ ಡಿಸೆಂಬರ್ 31ರಂದು ಶೌರ್ಯ ಎಂದು ನಾಮಕರಣ ಮಾಡಿದ್ದಾರೆ. ತಮ್ಮ ಸಂತಸವನ್ನು ವಿಡಿಯೋ ಮೂಲಕ ಸೋಷಿಯಲ್ ಮೀಡಿಯಾಲಿ ಹಂಚಿಕೊಂಡಿದ್ದು ಅಪ್ಪ ಮಗ ಒಂದೇ ಬರ್ತ್ ಡೇಟ್ ಅನ್ನು ಹಂಚಿಕೊಂಡಿರುವುದು ವಿಶೇಷವಾಗಿದೆ. ಬಾಲಿವುಡ್ನಲ್ಲಿ ಕರುನಾಡ ಚಕ್ರವರ್ತಿ ಕಮಾಲ್. ಹೌದು, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಇತ್ತೀಚೆಗೆ ಬಜರಂಗಿ 2 ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಶಿವಪ್ಪ ಸಿನಿಮಾದಲ್ಲಿ ನಟಿಸಲು ಸಜ್ಜಾಗಿದ್ದಾರೆ. ಆದರೆ ಇತ್ತೀಚೆಗೆ ಬಂದಿರುವ ಮಾಹಿತಿ ಪ್ರಕಾರ ಶಿವಣ್ಣ ತಮಿಳು ಸಿನಿಮಾದ ಖ್ಯಾತ ನಟನೊಂದಿಗೆ ಬಣ್ಣ ಹಚ್ಚಲಿದ್ದಾರೆ ಎಂದು ತಿಳಿದು ಬಂದಿದೆ. ಜಿಯಾನ್ ವಿಕ್ರಮ್ಗೆ ಸಾಥ್ ನೀಡಿದ ಶಿವಣ್ಣ. ಕಾಲಿವುಡ್ನ ಫೇಮಸ್ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜು ಅವರು ಈಗಾಗಲೇ ಶಿವರಾಜ್ ಕುಮಾರ್ ಅವರಿಗೆ ಅಪ್ರೋಚ್ ಮಾಡಿದ್ದು ಶಿವಣ್ಣ ಮತ್ತು ವಿಕ್ರಮ್ಗೆ ಆಕ್ಷನ್ ಕಟ್ ಹೇಳಲು ಸಜ್ಜಾಗಿದ್ದಾರೆ. ಇನ್ನು ಶಿವಣ್ಣಗೆ ತಮಿಳು ಭಾಷೆ ಸಲೀಸಾಗಿ ಬರುವುದರಿಂದ ಹ್ಯಾಟ್ರಿಕ್ ಹೀರೋ ಕಾಲಿವುಡ್ ಮಂದಿಗೆ ರಂಜಿಸಬಹುದು ಎಂದು ಹೇಳಲಾಗ್ತಿದೆ. ಶ್ಯಾನಿ ಟಾಪಾಗೆ ಆಟೋ ಓಡಿಸಿದ ಅದಿತಿ ಪ್ರಭುದೇವ. ಹೌದು, ಸ್ಯಾಂಡಲ್ವುಡ್ನ ಒನ್ ಆಫ್ ದಿ ಶ್ಯಾನೆ ಟಾಪ್ ಅಲ್ಲಿರುವ ನಟಿ ಅದಿತಿ ಪ್ರಭುದೇವ ಶೂಟಿಂಗ್ ಮಧ್ಯೆ ಬಿಡುವು ಮಾಡಿಕೊಂಡು ಆಟೋವನ್ನು ಚಲಾಯಿಸಿದ್ದಾರೆ. ಇತ್ತೀಚೆಗೆ ನಮ್ಮ ಹಲವಾರು ನಟಿಮಣಿಯರು ಬಸ್ ಮತ್ತು ಟ್ರ್ಯಾಕ್ಟರ್ ಅನ್ನು ಓಡಿಸಿದ್ದು ನೋಡಿದ್ದೇವೆ. ಈಗ ವಿಶೇಷವಾಗಿ ಅದಿತಿಯ ಆಟೋ ಓಡಿಸಿದ್ದನ್ನು ನೋಡಿ ಅವರ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಆಟೋ ಓಡಿಸುವ ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾಲಿ ಹಂಚಿಕೊಂಡಿರುವ ಅದಿತಿ ಸಾರಥಿ ಸಾಂಗ್ ಅನ್ನು ವಿಡಿಯೋಗೆ ಹಾಕಿರುವುದು ಡಿ ಬಾಸ್ ಅಭಿಮಾನಿಗಳನ್ನು ಖುಷಿಪಡಿಸಿದೆ.